ಜಗತ್ತು ಬಹಳ ಸುಂದರವಾಗಿದ್ದು ಮುಂಜಾವಿನ ಈ ಸೌಂದರ್ಯದ ಆಸ್ವಾದನೆಯನ್ನು ಯಾರೂ ಕೂಡ ತಪ್ಪಿಸಿಕೊಳ್ಳಬೇಡಿ. ಅದನ್ನು ಆಸ್ವಾದಿಸಿ ಎಂಬಂತಹ ಕರೆಯನ್ನು ನೀಡುವ ಮೂಲಕ ಕವಿಯು ಈ ಪದ್ಯ ಭಾಗದಲ್ಲಿ ಮುಂಜಾವಿನ ಸೌಂದರ್ಯವನ್ನು ವರ್ಣಿಸುತ್ತಾರೆ. ಅದನ್ನು ನಾವು ಬೆಳಗು ಜಾವ ಪದ್ಯದ ಎರಡನೆಯ ಪದ್ಯ ಭಾಗದ ಮೂಲಕ ನೋಡಬಹುದು. ನಿಶೆ ಇಳಿದ ಉಷೆಯ ಎಳನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಕಣ್ಣಿದಿರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿನಿದ್ದೆಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ಇದು ಬೆಳಗು ಜಾವ ಪದ್ಯದ ಎರಡನೆಯ ಪದ್ಯ ಭಾಗ. ರಾತ್ರಿಯ ಮಂಪರು ಕಳೆದು ಮುಂಜಾವಿನ ಉಷಃಕಾಲದ ಎಳೆ ಬಿಸಿಲಿಗೆ ನಗೆಯ ರೀತಿಗೆ ಅದರ ಸವಿಗೆ ಜಗತ್ತು ಸೋತಿದೆ. ಹೀಗೆ ಸೋತಿರುವಾಗ ಕಣ್ಣೆದುರು ಕನಸೊಂದು ಬಂದು ಕಟ್ಟಿತೆಂದು ಕವಿಯು ಈ ಪದ್ಯ ಭಾಗದಲ್ಲಿ ಮೊದಲಿಗೆ ಹೇಳುತ್ತಾರೆ. ಜೊತೆಗೆ ಕೂಗೊಂದು ಕಿವಿಗೆ ಕೇಳಿಸಿತು, ಅದು ಯಾವುದೆಂದರೆ ಮಕ್ಕಳೇ ಕೇಳಿ, ಈ ವಿಶ್ವದ ಅನುಭವದ ಸವಿಸಾರಗಳನ್ನು ಕುಡಿಯುವುದಕ್ಕೆ ಅನುಭವಿಸುವುದಕ್ಕೆ ಹೇಳಿ. ಬೆಳಗಿನ ಜಾವದ ಆಲಸ್ಯದ ನಿದ್ದೆ ಅಥವಾ ಹುಸಿ ನಿದ್ದೆಗಳೆಲ್ಲ ಸಾಕು. ಇಂತಹ ಜಗವ ತುಂಬಿದ ಬಾಳು ತುಂಬಿರುವ ತನಕವೂ ನಾವು ತುಂಬಿ ತುಂಬಿ ಕುಡಿಯಬೇಕು. ಹಾಗೆಯೇ ಈ ಜಗತ್ತು ಬಹಳ ಸುಂದರವಾಗಿದ್ದು ಮುಂಜಾವಿನ ಈ ಸೌಂದರ್ಯದ ಆಸ್ವಾದನೆಯನ್ನು ಯಾರೂ ಕೂಡ ತಪ್ಪಿಸಿಕೊಳ್ಳಬೇಡಿ, ಆಸ್ವಾದಿಸಿ ಎಂಬಂತಹ ಕರೆಯನ್ನು ಕವಿಯು ಈ ಪದ್ಯ ಭಾಗದಲ್ಲಿ ನೀಡಿದ್ದಾರೆ.